आज जो है यहाँ पर डिस्ट्रिक्ट पार्टी ऑफिस में जो है मीटिंग रखे थे, हमारे श्यामराव सूरन साहब सीनियर, हमारे बसवराज तड़कल साहब, बीरबट्टी साहब, तमाम पार्टी के जो सीनियर लीडर्स और वर्कर्स पूरे लोग मिलकर मीटिंग करें। मीटिंग के अंदर जो है 8 तारीख को तमाम डिस्ट्रिक्ट के जो भी जिम्मेदार हैं, तालुका प्रेसिडेंट रहेंगे और तमाम क्या झड़पी कैंडिडेट, टीपी कैंडिडेट, जितने भी पार्टी के तमाम लोग डिस्ट्रिक्ट के, गुलबर्गा डिस्ट्रिक्ट के तमाम लोगों को हम अपील करते हैं कि भाई 8 तारीख के दिन जो है यहाँ पर डिस्ट्रिक्ट पार्टी ऑफिस में 1 बजे मीटिंग रखी गई है, आप लोग तमाम लोग आइए, क्योंकि ये मीटिंग जो है बहुत ज़रूरी है। जो आने वाले 2023 के जो इलेक्शंस हैं उसके बारे में जो है बातचीत करने के लिए तमाम हमारे सीनियर लीडर्स और पूरे तमाम कैंडिडेट्स और सब लोग मिलके, जो कुमार राणा साहब जो पंचरत्न कार्यक्रम रखे हैं उसके बारे में तमाम डिस्ट्रिक्ट को तालुका वाइज विजिट करके वहाँ पर कोसों तालुका में जाना और ये पंचरत्न कार्यक्रम जो है वहाँ पर जाके पूरे तमाम लोगों को आने वाले दिनों में जो सीएम कुमार राणा सीएम बनने के बाद जो जो काम करेंगे पार्टी के हमारे, तो उसकी तरफ से जो है हर तालुका में मीटिंग करके वहाँ पर अवेयरनेस फंक्शन करना है। तो इसीलिए मैं तमाम महिला घटक रहते चाहे पूरे घटक जितने भी तालुका के घटक हैं तमाम लोगों को ये रिक्वेस्ट करता हूँ कि भाई 8 तारीख के दिन डिस्ट्रिक्ट पार्टी ऑफिस में आके ये मीटिंग को अटेंड करिए और यहाँ पर तमाम लोगों जो सीनियर्स हैं उसके बारे में उसके दिन वो दिन क्या है बहुत सारे और यहाँ पर निर्णय जो मतलब एक फैसला जो लेने वाले हैं तमाम लोग मिलके यहाँ पर एक पार्टी के जिम्मेदार जो है पूरे मिलके जो है एक फैसला भी लेने वाले हैं उस दिन पार्टी के आने वाले दिनों में जो कार्यक्रम कोसे कोसे कार्यक्रम रखना और आने वाले दिनों में कोसे कोसे तालुका में जाना। तो उसीलिए मैं तमाम लोगों के कैंडिडेट्स को और तमाम जिम्मेदार पार्टी के डिस्ट्रिक्ट के पूरे लोगों को अपील करता हूँ कि भाई तमाम लोग 8 तारीख के दिन दोपहर में 1 बजे आके ये मीटिंग को अटेंड करके ये मीटिंग को सक्सेस करिए बोल के आपके सोशल मीडिया के थ्रू अपील। इवतीन दिवस जातीत जनता दल कचेर सभे सेरी बटने तारीखन 8/10/2022 कर्नाटक राज्य विधानसभा चुनाव समीप इंत वो सदर्भली ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಕೇದರ್ಲಿಂಗ ಹಿರೇಮಠ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿ ಮುಂದಿನ ಚುನಾವಣೆ ಬಗ್ಗೆ ಯಾವ್ಯಾವ ಮತಕ್ಷೇತ್ರಕ್ಕೆ ಅಭ್ಯರ್ಥಿಗಳ ನೇಮಕ ಮಾಡಬೇಕು, ಈಗಿರ್ತಕ್ಕಂಥ ಅಭ್ಯರ್ಥಿಗಳ ಹತ್ತಿರ ಹೋಗಿ ಪ್ರಚಾರ ಯಾವ ರೀತಿ ಮಾಡಬೇಕು, ಇದರ ಬಗ್ಗೆ ರಾಜ್ಯ ಸರ್ಕಾರ ರಾಜ್ಯದ ನಾಯಕರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ, ಯಾವ ರೀತಿ ನಾವು ಇವತ್ತು ಮತಕ್ಷೇತ್ರಕ್ಕೆ ಹೋಗಿ ಮತಕ್ಷೇತ್ರ ಬಲಪಡಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ವಿಚಾರ ಸಂಕಿರಣ ಹಾಗೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಆದ ಕಾರಣ ದಯವಿಟ್ಟು ಗುಲ್ಬರ್ಗಾ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಮುಖ ನಾಯಕರು ಹಾಗೂ ಜಿಲ್ಲಾ ತಾಲೂಕು ಪಂಚಾಯತ್ ಸದಸ್ಯರುಗಳು ಹಾಗೂ ಅಭ್ಯರ್ಥಿಗಳು ಹಾಗೂ ಇದೇ ರೀತಿ ಮಹಾನಗರ ಸಭೆಯ ಆಯ್ಕೆ ಸದಸ್ಯರು ಹಾಗೂ ಮಹಾನಗರ ಸಭೆಗೆ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಹಾಗೂ ಪ್ರಮುಖ 9 ಮತಕ್ಷೇತ್ರದ ಅಧ್ಯಕ್ಷರು, ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಈ ಸಭೆಗೆ ಭಾಗವಹಿಸಬೇಕಂಥೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. 8 ತಾರೀಕಿಗೆ ಮಧ್ಯಾಹ್ನ 1 ಗಂಟೆಗೆ ಪಕ್ಷದ ಕಚೇರಿಯಲ್ಲಿ ಸನ್ಮಾನ್ಯ ಮಾಜಿ ಅಧ್ಯಕ್ಷರ ಕೇದಾರ್ಲಿಂಗಯ್ಯವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬೇಕು. ಇದರಲ್ಲಿ ಪ್ರಮುಖರಾಗಿರ್ತಕ್ಕಂಥ ಶ್ಯಾಮರಾವ್ ಸುರಾನ್ ಅವರು, ಅಲಿ ಮೀನಾಮ್ದಾರ್ ಅವರು, ಬಸವರಾಜಣ್ಣ ತಡ್ಕಲ್ ಅವರು ಎಲ್ಲರೂ ಭಾಗವಹಿಸ್ತಾರೆ. ಎಲ್ಲರೂ ಕೂಡಿ ಒಂದು ನಿರ್ಣಯ ಕೈಗೊಳ್ಳುವ ಒಂದು ಈ ಸಭೆಗೆ ಎಲ್ಲರೂ ಬರಬೇಕಂಥೇಳಿ ಮನವಿ ಮಾಡ್ಕೋತಾ ಇದ್ದೀವಿ. ನನ್ನ ಹೆಸರು ಬಸವರಾಜ್ ಬಿರ್ಬಿಟ್ಟೆ, ಹಿರಿಯ ಉಪಾಧ್ಯಕ್ಷರು, ಜಿಲ್ಲಾ ಜಾತ್ಯತೆ ಜನತಾದಳ, ಕಲಬುರಗಿ. ಇವತ್ತು ದಿನಾಂಕ 6/10/2022 ನಾವು 5 ಪ್ರಮುಖರ ಸಭೆಯನ್ನು ಕರೆದು ಪಕ್ಷದ ಸಂಘಟನೆ ಬಗ್ಗೆ ಚರ್ಚಿಸಿ ಬರ್ತಕ್ಕಂಥ ದಿನಗಳಲ್ಲಿ ಅಂದರೆ ದಿನಾಂಕ 8/10/2022 ಮಾಜಿ ಅಧ್ಯಕ್ಷರಾದ ಕೇದಾರ್ಲಿಂಗ ಹಿರೇಮಠ್ ಅವರ ಅಧ್ಯಕ್ಷತೆಯಲ್ಲಿ ಪಕ್ಷದ ಸಂಘಟನೆ ಬಗ್ಗೆ, ಪಕ್ಷದ ಆಗುಹೋಗುಗಳ ಬಗ್ಗೆ ಕುರಿತು ಚರ್ಚಿಸಲು ಸಭೆಯನ್ನು ಕರೆಯಲಾಗಿದೆ. ಈ ಸಭೆಗೆ ತಪ್ಪದೆ ಎಲ್ಲ ಘೋಷಿತ ಅಭ್ಯರ್ಥಿಗಳು, ಆಕಾಂಕ್ಷಿ ಅಭ್ಯರ್ಥಿಗಳು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು, MLA MLC ಚುನಾಯಿತ ಪ್ರತಿನಿಧಿಗಳು, ಕಾರ್ಪೊರೇಷನ್ ಮಹಾನಗರ ಪಾಲಿಕೆ ಸದಸ್ಯರು, ಮುನ್ಸಿಪಾಲ್ಟಿ ಎಲ್ಲ ವಿವಿಧ ವಿಭಾಗದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಹಾಗೂ ಪಕ್ಷದ ಮುಖಂಡರುಗಳು ಎಲ್ಲರೂ ಈ ಸಭೆಗೆ ದಿನಾಂಕ 8/10/2022 ಕರೆದ ಸಭೆಗೆ ತಾವೆಲ್ಲರೂ ತಪ್ಪದೇ ಹಾಜರಾಗಬೇಕು ಮತ್ತು ಮಧ್ಯಾಹ್ನ 1 ಗಂಟೆಗೆ ಮತ್ತು ಇವತ್ತಿನ ಸಭೆಯಲ್ಲಿ
ಪಕ್ಷವನ್ನು ಸರ್ವಾನುಮತದಿಂದ ಸಂಘಟಿಸುವ ಬಗ್ಗೆ ಚರ್ಚಿಸಲಾಗಿ ಎಲ್ಲರ ಜೊತೆಗೂಡಿ ಎಲ್ಲರೂ ಚರ್ಚೆ ಮಾಡಿ ಶ್ರೀ ಶ್ಯಾಮರಾವ್ ಸೂರನ್ ನೀವು ಈ ಎಲ್ಲ ಸದಸ್ಯರನ್ನು ಕರೆಯಬೇಕೆಂದು ನನಗೆ ಅವರು ಕಲ್ಪಿಸಿಕೊಟ್ಟಿದ್ದ ಈ ಅವಕಾಶವನ್ನು ನಾವು ಸದುಪಯೋಗಪಡಿಸ್ಕೊಳ್ತೀನಿ ಇವತ್ತು ಎಲ್ಲರೂ ಕರೆದು ಎಲ್ಲರೂ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳುತ್ತೇನೆ ಈ ಸಭೆಯಲ್ಲಿ ಉಪಸ್ಥಿತರಾದಂತವರು ಮಾಜಿ ಜಿಲ್ಲಾ ಅಧ್ಯಕ್ಷರ ಬಸರಾ ತಡಕಲ್ ಅವರು ಜಿಲ್ಲಾ ಯುವ ಜನತಾದಳ ಅಧ್ಯಕ್ಷರಾದ ಅಲಿ ಮೀನಂದರ್ ಅವರು ಹಿರಿಯ ಉಪಾಧ್ಯಕ್ಷರಾದ ಬಸರಾಜ್ ಬಿರ್ಪಟ್ಟಿ ಜಾನ್ ಪಾಷಾ ಜಮಾದಾರ್ ಮಹಮೂದ್ ಖುರೇಶಿ ರಾಜ್ಯ ಯುವ ಜನತಾದಳ ಉಪಾಧ್ಯಕ್ಷರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವೇಂದ್ರ ರತ್ನಾಪುರ್ ಆನಂದ್ ಬುಗ್ಡಿ ಅವರು ಅವರು ರಾಘವೇಂದ್ರ ಸೋಕೆ ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ನಾವು ಮುಂದೆ ಬರ್ತಕ್ಕಂಥ ಏನು 8ನೇ ತಾರೀಕಿಗೆ ಏನು ಸಭೆ ಕರೆದೀವಿ ಸಭೆಯನ್ನು ಯಶಸ್ವಿಗೊಳಿಸಲು ಎಲ್ಲರೂ ಸಮಪಟ್ಟು ಸಭೆಯಲ್ಲಿ ಕರೆಸಿ ಪಕ್ಷವನ್ನು ಸಂಘಟಿಸೋಣ ಮುಂದೆ ಅಧಿಕಾರದಲ್ಲಿ ಕುಮಾರಸ್ವಾಮಿಯವರನ್ನು ಮುಖ್ಯಮಂತ್ರಿ ಮಾಡೋಣ ಅನ್ನೋ ತೀರ್ಮಾನಕ್ಕೆ ಎಲ್ಲರೂ ಒಟ್ಟಾಗಿ ಬಂದಿದ್ದೀವಿ ಈ ಸಭೆಯನ್ನು ಕರೆ ಜಿಮ್ಮೇದಾರಿ ನನಗೆ ಒಪ್ಪಿಸ್ತಾರೆ ಅದಕ್ಕೆ ನಾನು 8ನೇ ತಾರೀಕಿಗೆ ಎಲ್ಲರಿಗೆ ಸಭೆ ಕರೆದು ತಮ್ಮೆಲ್ಲರ ಸಮ್ಮುಖದಲ್ಲಿ ಈ ಬೈಟನ್ನು ಕೊಡ್ತಾ ಇದ್ದೀನಿ ಮತ್ತು ತಾವೆಲ್ಲರೂ ತಪ್ಪದೇ ಈ ಸಭೆಗೆ ಹಾಜರಾಗಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೇನೆ ನನ್ನ ಹೆಸರು ಶ್ಯಾಮರಾವ್ ಸೂರನ್ ಜಿಲ್ಲಾ ಮಹಾ ಪ್ರಧಾನ ಕಾರ್ಯದರ್ಶಿ ಕಲಬುರಗಿ